ಈಗ ತನಿಖೆ ಕೊಟ್ಟಿದ್ದಾರೆ, ತನಿಖೆ ತನಿಖೆ ಆಗ್ಲಿ, ಸತ್ಯಾಂಶ ಆಚೆ ಬರ್ತದೆ. ಈಗ ಸಿದ್ದರಾಮಯ್ಯ ಆರೋಪಿ ಅಂತ ಹೇಳಿಲ್ಲ ತಾನೆ ಕೋರ್ಟ್? ಸಿದ್ದರಾಮಯ್ಯ ಆರೋಪಿ ಅಂತ ಹೇಳಿಲ್ಲ ತನಿಖೆ? ಈಗ ಹಂಗಿನ ಸಿದ್ದರಾಮಯ್ಯ ಕೈವಾಡ, ಸಿದ್ದರಾಮಯ್ಯ ಇಲ್ಲ, ನನ್ನ ಅಭಿಪ್ರಾಯ ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರು ಕೈವಾಡ ಇದ್ದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು. ಸಿದ್ದರಾಮಯ್ಯ ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು. ಯಾರು ಈಗ ಈಗ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಏನ್ ಬಂದಿದೆ? ಸಿಬಿಐ ಕೊಡಿ ಅಂತ ಬಂದಿದ್ಯಾ? ಲೋಕಿಂದ ತನಿಖೆ, ಲೋಕಾಯುಕ್ತದಿಂದ ತನಿಖೆ ಮಾಡಿ, ಲೋಕಾಯುಕ್ತದಿಂದ ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಕೇಳಿದೇನು, ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ರದ್ದು ಮಾಡಿ ಅಂತ. ಅದಾಗಿದೆ, ಪರ್ಮಿಷನ್ ಕೊಟ್ಟಿಲ್ಲ. ಹಂಗೇನ ಸಿದ್ದರಾಮಯ್ಯ ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು, ಅಲ್ಲೇ ಗೊತ್ತಾಗ್ತದೆ, ಅಲ್ಲೇ ಗೊತ್ತಾಗ್ತದೆ. ಈಗ ಸ್ಪೋರ್ಟ್ ಆದೇಶ ಏನ್ ಕೊಟ್ಟವ್ರೆ, ಲೋಕಾಯುಕ್ತದಿಂದ ತನಿಖೆ ಮಾಡಿ ಅಂತ, ಸಿಬಿಐಯಿಂದ ತನಿಖೆ ಮಾಡಿ ಅಂತ ಹೇಳಿಲ್ಲ ತಾನೆ? ಲೋಕಾಯುಕ್ತದಿಂದ ಆಮೇಲೆ ಇದು ನೀವೇ ಊಹೆ ಮಾಡ್ಕೊಂತಾ ಇದೀರಾ? ಈಗ ಒಂದ್ ನಿಮಿಷ, ಇಡಿ ಇರ್ಲಿ ಸಿಬಿಐ ಇರ್ಲಿ, ಇದೇ ಸಿಬಿಐಗೆ, ಇದೇ ಬಿಜೆಪಿ ಅವ್ರು ಏನಂತಂದ್ರು ಕಾಂಗ್ರೆಸ್ ಕಾಲದಲ್ಲಿ? ಈಗ ಸಿಬಿಐ 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 ಅಂತವ್ರೆ, ಆ ಟೈಮಲ್ಲಿ ಏನಂತ ಇದ್ರು ನೆನೆಸ್ಕೊಳ್ಳಿ ಸ್ವಲ್ಪ ನಮ್ಮ ಬಿಜೆಪಿ ಸ್ನೇಹಿತರಿಗೆ. 2014 ಮುಂಚೆ ಇದೇ ಸಿಬಿಐ ಅವರಿಗೆ ಬಿಜೆಪಿ ಅವ್ರು ಏನಂತ ಇದ್ರು, ಮತ್ತೆ ಈಗ ನಾವ್ ಹೇಳ್ತಾ ಇದೀವಿ ನಾವು. ಈಗ ಆಯ್ತು, ಈಗ 2014 ಆದ್ಮೇಲೆ ಬಿಜೆಪಿಯಿಂದ ಯಾವ್ದಾವ್ದು ಇಡಿಯಿಂದ ಇರ್ಲಿ ಸಿಬಿಐಯಿಂದ ಇರ್ಲಿ ಒಬ್ಬ ಬಿಜೆಪಿ ಲೀಡರ್ ತೋರಿಸಿ ಸರ್ ಆಗಿರೋದು? ಒಂದು ಉದಾಹರಣೆ ತೋರಿಸಿ, ಯಾವ್ದಾನ ಒಂದು ಸ್ಟೇಟ್ ಅಲ್ಲಿ, ಒಂದು ಇಡಿದಲ್ಲಿ ಇರ್ಲಿ ಸಿಬಿಐದಲ್ಲಿ ಇರ್ಲಿ, ಒಬ್ಬ ಬಿಜೆಪಿ ಮುಖಂಡಂಗ್ ಆಗಿರೋದು ಇಡೀ ದೇಶದಲ್ಲಿ? ಒಂದು ಉದಾಹರಣೆ ತೋರಿಸಿ. ಬರೀ ಕಾಂಗ್ರೆಸ್ ಅವರು ಇರೋದ? ಇವರೆಲ್ಲ ಸತ್ಯ ಹರಿಶ್ಚಂದ್ರ ಬಿಜೆಪಿ ಅವರೆಲ್ಲ ಆರೋಪಗಳು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಅವರು ಐಟಿ ಇಡಿ ಸಿಬಿಐನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಿದೆ ಅಂತ ಪದೇ ಪದೇ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಅದೇ ಕಾರಣಕ್ಕ ಸಿಬಿಐ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಯ್ತಲ್ಲ ಸಿಬಿಐ ವಿಚಾರದಲ್ಲಿ ಮುಕ್ತವಾದ ಸೂಚನೆ ವಾಪಸ್ ಪಡೆಯುವಂತದ್ದು ಅದೇ ಕಾರಣಕ್ಕೆ? ಭಯಕ್ಕ? ಯಾರ ಮೇಲೆ ಭಯಕ್ಕೆ ವಾಪಸ್ ಪಡೆದ್ರಿ? ಭಯಕ್ಕ ಭಯಕ್ ಅಂತ ಇಲ್ಲ ಬಾಸು, ಅದೇ ಬೇರೆ ಇದೆ ಬೇರೆ. ನೀವು ಡೈಟ್ ಮಾಡ್ಬೇಡಿ, ದಯಮಾಡಿ ಇಲ್ಲ ಇಲ್ಲ ಅದಕ್ಕೆ ಇಷ್ಟೇ ಬಾಸು, ಇಷ್ಟೇ ದಯಮಾಡಿ ಡೈವರ್ಟ್ ಮಾಡ್ಬೇಡಿ. ಇದು ಇವತ್ತು ಹೈಕೋರ್ಟ್ ಆದೇಶ ಕೊಟ್ಟಿರೋದು, ಲೋಕಾಯುಕ್ತ ತನಿಖೆ ಮಾಡಿದ ಲೋಕಾಯುಕ್ತ ತನಿಖೆ ಎದುರಿಸ್ತೀವಿ ನಾವು ಅಷ್ಟೇ. ಸಾಕು ಬಸ್, ಕ್ಲೋಸ್ ಮಾಡಿ ಸಾಕು. ಆಯ್ತು, ನಾಗೇಂದ್ರ ವಿಚಾರ ಕೇಳ್ತೀನಿ ನಾನು. ನಾಗೇಂದ್ರ ವಿಚಾರಕ್ಕೆ ಇಡಿ ಚಾರ್ಜ್ ಶೀಟ್ ಅಲ್ಲಿ ಏನ್ ಹೇಳಿಯವ್ರೆ? 21 ಕೋಟಿ ಬಳ್ಳಾರಿ ಎಲೆಕ್ಷನ್ ಗೆ ಯೂಸ್ ಮಾಡಿದಾರೆ ಅಂತ ಹೇಳಿದಾರೆ. ಇನ್ನೊಂದು 5 ಕೋಟಿ ರೂಪಾಯಿ ಸ್ವಂತಕ್ಕೆ ಯೂಸ್ ಮಾಡಿದಾರೆ ಅಂತ ಹೇಳಿದಾರೆ. ಟೋಟಲ್ 189 ಕೋಟಿದಲ್ಲಿ ಬರೀ 189 ಕೋಟಿ ಇದಾಗಿರೋ ಮಿಸ್ಯೂಸ್ ಆಗಿರೋದು ಕರೆಕ್ಟ್ ಅನ್ನೇ. ಅದಲ್ಲಿ ಆಲ್ರೆಡಿ ರಿಕವರ್ ಆಗ್ಬಿಟ್ಟು ಬರೇ 2 ಕೋಟಿ 80 ಲಕ್ಷನೇ ಬಾಕಿ ಇರೋದು. 2 ಕೋಟಿ ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿದೆ. ಮಿಕ್ಕಿ ಡೀಟೇಲ್ ಒಂದ್ ನಿಮಿಷ ವಾಪಸ್ ಅವನಿಲ್ಲ ಇಲ್ಲ. ಈಗ ಎಲೆಕ್ಷನ್ ದುಡ್ಡು ಯಾರು ಕೊಡ್ತಾರೆ? ಜನಗಳು ಕೊಡ್ತಾರಾ? ಈಗ ಜನಗಳು ತಾನೇ ಹಚ್ಚಿದ್ರೆ ಅಂತ ಹೇಳ್ತಾರ ಅದವರು. ಈ ಎಲೆಕ್ಷನ್ ಅಲ್ಲಿ 21 ಕೋಟಿ ಖರ್ಚು ಮಾಡಿದ್ರೆ 2 ಜನ ವಾಪಸ್ ಕೊಟ್ರ ಅದು? ಇಲ್ಲ, ಜನ ವಾಪಸ್ ಕೊಟ್ರ ಇಲ್ಲ. ರಿಕವರಿ ಯಾರು ಮಾಡಿದ್ರು? ನಾಗೇಂದ್ರ ಪಾತ್ರ ಇಲ್ಲ ಅಂತ ಎಸ್ಸಿಟಿಯಿಂದ ಕ್ಲೀನ್ ಚೀಟ್ ಕೊಟ್ಟವ್ರೆ. ನಾನು ಇಡಿ ಅವ್ರು ಹೇಳ್ತಾರದು, ಇಡಿ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಅವರು 21 ಕೋಟಿ ಬಳ್ಳಾರಿ ಎಲೆಕ್ಷನ್ ಗೆ ಉಪಯೋಗಿಸಿದ್ದಾರೆ, 5 ಕೋಟಿ ಸ್ವಂತಕ್ಕೆ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ ರಿಕವರಿ ಆಗ್ಬಿಟ್ಟಿದೆಲ್ಲ, ಬರೀ 2 ಕೋಟಿನೋ 3 ಕೋಟಿ ಬಾಕಿ ಇರೋದು. 2 ಕೋಟಿ 80 ಲಕ್ಷನೋ 3 ಕೋಟಿನೇ ಬಾಕಿ ಇರೋದು. ಆಲ್ರೆಡಿ ಆಂಧ್ರ ಬ್ಯಾಂಕ್ ಅಲ್ಲಿ ಫೀಸ್ ಮಾಡಿದ್ದಾರೆ ಅಕೌಂಟ್, ಅವ್ರು ಟ್ರಾನ್ಸ್ಫರ್ ಏನೋ ಮಾಡ್ತಾರೆ, ಇವತ್ತು ನಾಳೆ ಏನೋ ಟ್ರಾನ್ಸ್ಫರ್ ಮಾಡ್ತಾರಂತೆ, 3 ಕೋಟಿ ಬಾಕಿ ಇರೋದು. ಯಾರ್ಯಾರೋ ಹೆಸರುಗಳಿದೆ, ಒಂದು 15-16 ಜನ ಅಥವಾ ಯಾರ್ಯಾರು ಅಥವಾ ಕಂಪನೀಸ್ಗಳು ಟ್ರಾನ್ಸ್ಫರ್ ಮಾಡಿದ್ರು, ಅದೆಲ್ಲ ಹೆಸರುಗಳವೆ. ಅದೆಲ್ಲ ಅವರೆಲ್ಲ ಹೇಳ್ಕೆನೂ ಕೊಟ್ಟವ್ರೆ, ನಾಗೇಂದ್ರಗ್ ನಮ್ಗೆ ಸಂಬಂಧನೇ ಇಲ್ಲ, ನಾವು ಮಾಡಿದಂತ ವಾಪಸ್ ರಿಕವರಿ ಆಗಿದೆ, ಗೋಲ್ಡ್ ರಿಕವರಿ ಆಗಿದೆ, ಆಮೇಲೆ ಫರಾರಿ ಕಾರ್ ಯೂಸ್ ಆಗಿದೆ. ಈಗ ಎಲೆಕ್ಷನ್ ಉಪಯೋಗಿಸಿದ್ರೆ ಫರಾರಿ ಕಾರ್ ತಗೊಂತಾನೆ ಅವನು? ಅಂದ್ರೆ ಒಬ್ಬನಿಗೆ ನಾವು ಎಲೆಕ್ಷನ್ ಕೋಸ ಫರಾರಿ ಕಾರ್ ಕನಿಷ್ಠ ಒಂದು 7-8 ಕೋಟಿ ಆಗ್ತದೆ. ಫರಾರಿ ಕಾರ್ ತಗೊಳ್ಬೇಕಾದ್ರೆ 7-8 ಕೋಟಿ ಆಗ್ತದೆ. 21 ಕೋಟಿದಲ್ಲಿ ಒಬ್ಬನಿಗೆ ಯಾರನ್ನ ಕೊಟ್ರೆ ಅವ್ನು ಫರಾರಿ ಕಾರ್ ತಗೊಂತಾನ ವೋಟರ್ಸ್? ಎಲ್ಲ ಬೇಕಂತಾನೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಷ್ಟೇ, ಅವರು ಬೇಕಂತಾನೆ ಟಾರ್ಗೆಟ್ ಮಾಡ್ತಾರೆ. ಥ್ಯಾಂಕ್ ಯು ಬಾಸ್. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.